ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಪ್ತಗಿರಿ ಬಡಾವಣೆ ಮಹಿಳೆಯರಿಂದ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಗೂ ಆ ವಾರ್ಡಿನ ಕೌನ್ಸಿಲರಿಗೆ ತರಾಟೆ. ಶಿರಾ ನಗರಸಭೆಯ ವಾರ್ಡ್ ನಂಬರ್ 31 ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆಯ ವಿರುದ್ಧ ಇಂದು ನಗರಸಭೆಗೆ ಮುತ್ತಿಗೆ ಹಾಕಿ ನಗರಸಭಾ ಸದಸ್ಯೆಯಾದ ರೇಣುಕಮ್ಮರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ, ಬೀದಿದೀಪ, ಮುಖ್ಯವಾಗಿ ಕುಡಿಯುವ ನೀರಿಗೆ ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಿದರೂ ಸಾರ್ವಜನಿಕರಿಗೆ ಯಾವುದೇ ಉಪಯೋಗಕ್ಕೆ ಬಾರದೆ ಕಾಗದ ಪತ್ರಗಳಲ್ಲೇ ಲೆಕ್ಕ ತೋರಿಸಿ ಬಂದ ಹಣವನ್ನೆಲ್ಲ ಮಧ್ಯವರ್ತಿ ಹಾಗೂ ಅಧಿಕಾರಿಗಳ ಪಾಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರ ಒತ್ತಾಯ. ಮಹಿಳೆಯರು ತಮ್ಮ ಅಳಲನ್ನು ಈ ರೀತಿಯಾಗಿ ಮಾಧ್ಯಮದ ಮುಂದೆ ತೋಡಿಕೊಂಡರು. ನಮ್ಮ ಏರಿಯಾ ಜಾದಿಕಟ್ಟೆ ಸಪ್ತಗಿರಿ ಬಡಾವಣೆ 31 ವಾರ್ಡ್ ಏರಿಯಾ ಕೌನ್ಸಿಲರ್ ನಮಗೆ ರೆಸ್ಪಾನ್ಸ್ ಕೊಡಲ್ಲ, ನೀರು ಬಿಡಲ್ಲ. ಇರೋ ಆಪ್ಷನ್ಸ್ ಗಳು ಮನೆ ಮಾತ್ರ ಟ್ಯಾಂಕುಗಳ ಕಳಿಸ್ತಾರೆ, ಆಮೇಲೆ ಚರಂಡಿಗಳಿಗೆಲ್ಲ ಮಾಡ್ತಾರೆ. ಅವ್ರ ಮನೆಗಳಿಗೆ ನಲ್ಲಿಗಳು ಹಾಕೋರೆ ಎತ್ತಿ ತೋರಿಸ್ತೀವಿ. ಆ ಟಿ ಬೇರೆ ಬಂದ್ರೆ ನಾವು ತೋರಿಸ್ತೀವಿ, ಬೇಕಾರೆ ನಾವೇನು ಎತ್ಕೊಂಬಲ್ಲ. ಯಾರನ್ನ ಅವ್ರ ಹತ್ರ ಏನ್ ದುಡ್ಡು ಇಸ್ಕೊಂಡಿದ್ದೀವಲ್ಲ, ಒಂದ್ ರೋಡ್ ಇಲ್ಲ, ಒಂದ್ ಬೀದಿ ಲೈಟ್ ಇಲ್ಲ, ಏನಂತ ಕೌನ್ಸ್. ಒಂದು ತಿಂಗಳಾದ್ರೂನು ಬಂದ್ ಆಗ್ಸಲ್ಲ. ನಾವಿಲ್ಲಿ ನಗರಸಭೆ ಕೇಳಿದ್ರೆ ನಿಮ್ ಏರಿಯಾ ಕೌನ್ಸಿಲ್ ಹತ್ರ ಫೋನ್ ಮಾಡಿಸ್ರಿ ಅಂತ ಹೇಳ್ತಾರೆ. ಬಿದ್ದಗುಂಡಿ ನೀರ್ ತರ್ತಾರೆ ಹುಡುಗರು ಮಕ್ಕಳು, ಅದ್ರಾಗ ಬಿದ್ದೋಗಿದ್ರೆ ಅದ ಒಂದ್ ತೊಂದ್ರಿ, ಅವಾಗ ಯಾರು ಬರಲ್ಲ. ಬಿದ್ದಗುಂಡಿ ನೀರ್ ತಗೊಂಡ್ ಬರ್ತಾರೆ ಹುಡುಗರು ಹೋಗಿ, ಅದ್ರಾಗ ಬಿದ್ದೋಗಿದ್ರೆ ಅವಾಗ ಯಾರು ಬರಲ್ಲ. ಸ್ನಾನ ಮಾಡಾಗ ಅದೇ ನೀರು, ಕಾಯಿಲೆ ಬರ ಮಕ್ಕಳ ಮನೆಗೆ ಕೆಮ್ಮು ನೆಗಡಿ, ಅವತ್ತು ಯಾರು ನಮ್ಮ ಮುಂದೆ ಬರಲ್ಲ. ನಮ್ಗೆ ತುಂಬಾ ತೊಂದ್ರೆ ಐತೆ. ರೋಡ್ ಮಾಡಿದಾರೆ ಅರ್ಧ ಮುಂದಿ ಮಾಡಿದ್ರೆ ನೀರ್ನೇ ಇಲ್ಲ, ಟ್ಯಾಂಕ್ ನೀರ್ ಬಿಡ್ತಾರೆ, ಅದು ಯಾರಿಗೆ ಸಿಗ್ತದೆ ಯಾರಿಗೆ ಸಿಕ್ಕಲ್ಲ, ಆತರ ನಡೀತೈತೆ. ಅರ್ಧ ಮುರ್ದ ರೋಡ್ ಮಾಡಿದ್ರೆ ಅದನ್ನ ಬಿಟ್ಕೊಂಡು ಹುಡುಗರು ಮಕ್ಕಳು ತಿರುಗ್ತಾರೆ, ಅದು ಬೀಳ್ತಾರೆ ಹುಡುಗರು. ಏನ್ ಮಾಡ್ಬೇಕು, ಕಸ ಅಂತೂ ಸುತ್ತಮುತ್ತ ಎಲ್ಲ ಕಸನೇ, ಮಾಡಕ್ಕಾಗಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿರಾ ಇದರ ವತಿಯಿಂದ ಶಿರಾ ನಗರದ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮವನ್ನು ಇಂದು ದಿನಾಂಕ 19/9/2018 ಶಿರಾ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್ ರವರು ನೆರವೇರಿಸಿದರು. ಶಿರಾ ತಾಲೂಕು ಪಂಚಾಯಿತಿಯ ಮೋಹನ್ ಕುಮಾರ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಿರಾ ಕ್ಷೇತ್ರ ಆರೋಗ್ಯ ಇಲಾಖೆಯ ಚಂದ್ರಪ್ಪನವರು ಉಪನ್ಯಾಸವನ್ನು ಮಾಡಿದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಶ್ರೀಮತಿ ಗಾಯತ್ರಿ ದೇವಿ, ತಾಲೂಕು ವೈದ್ಯಾಧಿಕಾರಿಯವರಾದ ಅಫ್ಜಲ್ ಉರ್ ರಹಮಾನ್, ಶಿರಾನಗರದ ಪೌರಾಯುಕ್ತರಾದ ಗಂಗಣ್ಣ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಬಸವರಾಜು,
ಶಿರಾನಗರದ ಮೇಲ್ವಿಚಾರಕಿಯಾದ ಕುಮಾರಿ ಜ್ಯೋತಿ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ನಗರಸಭಾ ಸದಸ್ಯರು, ಶಿರಾನಗರದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಕಿರಿಯ ಆರೋಗ್ಯ ಮಹಿಳಾ ಕಾರ್ಯಕರ್ತೆಯರು, ಮಕ್ಕಳ ತಾಯಂದಿರು, ಸ್ತ್ರೀಶಕ್ತಿ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಆಹಾರ ಪದಾರ್ಥಗಳನ್ನು ಕೂಡ ತಿನ್ನೋದು ಒಂದು ಕಾರಣ, ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಅದ್ರ ಜೊತೆಗೆ ಈ ತರ ಆಹಾರ ಪದಾರ್ಥಗಳನ್ನ ತಿಂತಕ್ಕಂಥದ್ದು ಯಾವುದು ಸಾಹೇಬ್ರು ಹೇಳಿದ್ರಲ್ಲ ಆವಾಗ್ಲೇನೆ, ಬೇಕರಿಯಲ್ಲಿ ಕೇಕ್ ಇರ್ಬೋದು, ಆಮೇಲೆ ಪಪ್ಸ್ ಇರ್ಬೋದು, ಆಮೇಲೆ ಲೇಸ್ ಇರ್ಬೋದು, ಬರ್ಗರ್ ಇರ್ಬೋದು, ಈ ತರ ಆಹಾರ ಪದಾರ್ಥಗಳನ್ನ ತಿನ್ಲೇಬಾರ್ದು ಅಂತಲ್ಲ, ಆದ್ರೆ ತಿನ್ಬೇಕು. ಮಕ್ಕಳು ಅದನ್ನ ಕೇಳ್ತವೆ ಟಿವಿಲಿ ನೋಡಿದಾಗ, ಅವ್ರಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮಕ್ಕಳು ಆ ಟಿವಿ ಅಡ್ವರ್ಟೈಸ್ಮೆಂಟ್ ತೋರಿಸಿರ್ತಾರಲ್ಲ, ಟಿವಿನಲ್ಲಿ ಕುತ್ಕೊಂಡು ಮಕ್ಕಳು ತಿನ್ಬೇಕಾದ್ರೆ ಇವ್ರು ಟಿವಿ ಹತ್ರಕ್ಕೆ ಹೋಗ್ಬಿಡ್ತಾರೆ ಮಕ್ಳ ಹಂಗೆ, ಅಂದ್ರೆ ಅಲ್ಲೇ ಸಿಗುತ್ತೆ ತಾಂಡ್ ತಿನ್ನೋದಕ್ಕೆ ಅಂತ. ಕೆಲವು ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ರು ಮುಂದಕ್ಕೆ ಹೋಗೇ ಬಿಡ್ತಾರೆ ಟಿವಿ ಹತ್ರಕ್ಕೆ ತಾಂಡ್ ಸಿಗುತ್ತೆ ಕೊಡಲ್ಲ, ಸುಮ್ಮನೆ ಒಂದು ಕ್ಯಾರೆಟ್ ಕೇಳಿ ಕೊಟ್ಬಿಡ್ತೀವಿ, ಅಮ್ಮಗೂ ಸ್ವಲ್ಪ ತಿನ್ನುತ್ತೆ ಬಿಸಾಕು, ವೇಸ್ಟು ಆಯ್ತು, ಅದು ಆಹಾರನೂ ಸರಿ. ಸೊ ಪ್ರೆಸೆಂಟೇಷನ್ ಮುಖ್ಯ, ಈ ಆಹಾರಗಳನ್ನ ಯಾವ ರೀತಿ ಕೊಡ್ತೀರಾ ಮಕ್ಕಳಿಗೆ ಕ್ಲೀನಾಗಿ ಅದನ್ನ ಹಚ್ಬಿಟ್ಟು ತುರುಕ್ಬಿಟ್ಟು, ಗೊತ್ತಲ್ಲ ನಾನು ಹೇಳ್ತಿರೋದು ಅರ್ಥ ಆಗ್ತದೆ ನಿಮಗೆ, ಸ್ವಲ್ಪ ಕನ್ನಡ ಅಕ್ಷರಗಳು ಆ ಕಡೆ ಈ ಕಡೆ ಆಗ್ತವೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ತುರುಕ್ಬಿಟ್ಟು ನೀವು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡಿ ಕೊಡೋದ್ರಿಂದ ಮಗು ಬಹಳ ಚೆನ್ನಾಗಿ ತಗೊಳುತ್ತೆ. ಈಗ ದಂಟಿನ ಸೊಪ್ಪು ಹೆಂಗ್ ತಿನ್ನಿಸ್ಬೇಕು, ಸೊಪ್ಪು ಮಾಡಬಾರ್ದು, ಅದು ಸಾರು ಮಾಡಬಾರ್ದು, ಅದನ್ನ ಕ್ಲೀನಾಗಿ ಹಚ್ಚಿಬಿಟ್ಟು ಪಲ್ಯ ಟೈಪ್ ಬೇಯಿಸಿ, ಅದ್ರ ವ್ಯಾಲ್ಯೂ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ, ಅರ್ಥ ಆಯ್ತಾ. ಆಮೇಲೆ ಇದು ಏನು ತೆಂಗಿನಕಾಯಿ, ತೆಂಗಿನಕಾಯಿ ತುರುಕ್ಬಿಟ್ಟು ಎಲ್ಲ ಆಹಾರದಲ್ಲೂ ಹಾಕ್ಬೇಕು ಅದನ್ನ. ಯಾವುದ್ರಲ್ಲಿ ಈಗ ಮೊಳಕೆ ಹೊಡೆದಿದ್ದು ಹಸಿರು, ಮೊಳಕೆ ಹೊಡೆದಿದ್ದು ಬೇಳೆ, ಇಂಥದ್ರಗೆಲ್ಲ ಅದು ತೆಂಗಿನಕಾಯಿ ತುರುಕ್ಬಿಟ್ಟಾಗ ಅದ್ರಲ್ಲಿ ಏನಿರುತ್ತೆ, ಸಾಕಷ್ಟು ತಾಯಂದಿರು ಶೀತ ಆಗ್ಬಿಡುತ್ತೆ, ಉಷ್ಣ ಆಗ್ಬಿಡುತ್ತೆ ಅಂತ ನೀವು ಒಂದು ಅಂಶ ಇಟ್ಕೊಂಡಿರ್ತೀವಿ. ಆ್ಯಕ್ಚುಲಿ ಇದು ಯಾವುದು ಅಂಶಗಳು ಇಲ್ಲ ಹೇಳ್ತಾರೆ, ಇವತ್ತು ನೀವು ಬರ್ದಿಕೊಳ್ಳಿ ಮೈಂಡಲ್ಲಿ, ಶೀತ ಅನ್ನೋದು ಉಷ್ಣ ಅನ್ನೋದು ಇವ್ಯಾವ ಇಲ್ಲ, ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ಅರ್ಥ ಆಯ್ತಾ. ಕೆಲವೊಂದು ಮಕ್ಕಳ ದೇಹಗಳು ಸ್ವಲ್ಪ ಒಂದ್ ಕಡೆಗಿರುತ್ತೆ, ಕೆಲವೊಂದು ಮಕ್ಕಳ ದೇಹಗಳು ಸ್ವಲ್ಪ ಉಷ್ಣದ ಕಡೆ ಹೊರತು, ನೀವು 5 ವರ್ಷದೊಳಗಡೆ ಒಳ್ಳೆ ಆಹಾರ ಕೊಡ್ತಿರೋ ಜೀವನ ಪರ್ಯಂತ 100 ವರ್ಷದವರೆಗೂ ಅದೇ ಇಮ್ಯುನಿಟಿ ಇರುತ್ತೆ ಅವ್ರಿಗೆ. ಏನ್ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ 5 ವರ್ಷದೊಳಗಡೆ ಸುಮಾರು 90% ಮಗು ಬಂದ್ಬಿಡುತ್ತೆ. ಹಾಗೂ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ 100%ಗೆ 100% 5 ವರ್ಷಕ್ಕೆ ಮುಗ್ದೋಗುತ್ತೆ, 6ನೇ ವರ್ಷಕ್ಕೆ ಬೆಳವಣಿಗೆ ಆಗಲ್ಲ. ಸೊ ಹಾಗಾಗಿ ಮೊದಲನೇ 5 ವರ್ಷ ಮಕ್ಕಳಿಗೆ ಬಹಳ ಮುಖ್ಯ. ಆ 5 ವರ್ಷದಲ್ಲಿ ನೀವು ಎಲ್ಲ ಆಹಾರ ಕೊಡಬೇಕು, ಬಹಳ ಚೆನ್ನಾಗಿ ನೋಡ್ಕೋಬೇಕು ಮಗುಗೆ. ಅನವಶ್ಯಕವಾಗಿ ನೀವೇನೇನೋ ಕಲ್ಸಕ್ಕೆ ಹೋಗೋದು, ಟ್ಯೂಷನ್ಗೆ ಹೋಗು, ಅಲ್ಲಿಗೆ ಹೋಗು, ಇದನ್ನ ಕಲಿ, ಅದನ್ನ ಮಾಡು ಅನ್ನೋದು ನೀವು ಮಾಡಬಾರ್ದು. 5 ವರ್ಷದವರೆಗೂ 5 ವರ್ಷದವರೆಗೂ ಮಗುಗೆ ಯಾವುದು ಒತ್ತಡ ಇರಬಾರ್ದು. ಅರ್ಥ ಆಯ್ತಾ. ನಲಿ ಕಲಿ ಅನ್ನೋದೊಂದು ಸರ್ಕಾರ ಏನು ತೆಗೆದಿದೆ, ನಲಿತಾ ನಲಿತಾ ಕಲಿಬೇಕು ಮಗು. ಈಗ ನಮ್ಮ ಅಂಗನವಾಡಿ ಸರ್ ಅದೇ ತಾನೇ ಹೇಳ್ತೀವಿ, ನಾವು ಅವ್ನು ಆಟ ಆಡ್ತಾ ಫೋಟೋಸ್ ನೋಡ್ಕೊಂಡು ಕಲ್ತ್ಕೋಬೇಕು, ಆಟದ ಮೂಲಕ. ಸೊ 5 ವರ್ಷದವರೆಗೂ ನಾವು ಮಗುಗೆ ಪ್ರೆಷರ್ ಆಗಬಾರ್ದು. ಹಂಗೆ ಮಾಡಿದ್ದೆ ಆದಲ್ಲಿ ನಾವೇನಾಗುತ್ತೆ, ಮಗು ಬೆಳವಣಿಗೆ ಸುಸೂತ್ರವಾಗಿ ಆಗುತ್ತೆ. ನಾವೇನ್ ಮಾಡ್ತೀವಿ, 3 ವರ್ಷಕ್ಕೆ ತಾಂಡವ ಪ್ಲೇಓವರ್ ಬಿಸಾಕ್ಬಿಡುತ್ತೆ ಮಗುನ. ಏನೋ ಒಂದು ಪ್ರತಿಷ್ಠೆ ಎಲ್ಲಪ್ಪ, ಪ್ರೆಸಿಡೆನ್ಸಿ ಸ್ಕೂಲ್ಗೆ ಹಾಕಿರೋದು ನಾವು, ಇದು ಪ್ಲೇಓವರ್ಗೆ ಹಾಕ್ಬಿಟ್ಟಿದೀವಿ, ಸೀಟೇ ಸಿಕ್ಕಿಲ್ಲ ಸಾರ್. ಆಮೇಲೆ ಅಧ್ಯಕ್ಷರು ಫೋನ್ ಮಾಡಿ ಎಷ್ಟು ಪ್ರಾಮುಖ್ಯ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ತಿಳಿಸ್ಕೊಟ್ಟಂತ. ಆಮೇಲೆ ಮಗುವಿನ ಒಂದು ಪೋಷಣೆ ಎಲ್ಲ ಸಂಪೂರ್ಣವಾಗಿ ತಾಯಿದು ಮತ್ತೆ ಅಂಗನವಾಡಿ ಕಾರ್ಯಕರ್ತರಲ್ಲೇ ಇರೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಆಟದ ಮೂಲಕ ಪಾಠದ ಮೂಲಕ ಆಟ ಈ ತರ ಆ ಮಕ್ಕಳಿಗೆ ಪ್ರಗತಿಗೆ ಕಾರಣರಾಗ್ಬೇಕು, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕಾರಣರಾಗ್ಬೇಕು ಅಂತ ನಿಮ್ಮನ್ನೆಲ್ಲ ಕುರಿತು ಹೇಳಿದಂತ ಟಿಎಚ್ಓ ಸರ್ ಅವರಿಗೆ ಈ ಕಾರ್ಯಕ್ರಮ ಮೂಲಕ ಧನ್ಯವಾದಗಳು. ಏನಾಗುತ್ತೆ ಈಗ ಅಂದ್ರೆ, ನಮ್ಗೆ ಯಾವ ರೀತಿ ನಾವು ಮಕ್ಳಿಗೆ ಪೋಷಣೆ ಮಾಡಬೇಕು, ಇದು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಎಲ್ಲ ನೀವು ದಯಮಾಡಿ ಎಲ್ಲ ನೋಡ್ಕೊಡಿ, ಆಹಾರ ಅಂದ್ರೆ ಏನು, ಯಾವ ರೀತಿ ಹಾಲು ಕುಡಿಸ್ಬೇಕು, ಪೌಷ್ಟಿಕತೆ ಅಂದ್ರೇನು, ಈ ಆಹಾರದ ಪೌಷ್ಟಿಕತೆ ಏನಿದೆ, ಆದಷ್ಟು ರೆಡಿಯಾಗಿ ಸಿಗುವಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಪಟ್ಟಣದಲ್ಲಿ ಭಾರತದ ಸಂವಿಧಾನ ಕುರಿತ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ದಿನಾಂಕ 19/9/2018 ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕಾಪಟ್ಟಣದ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಆಂತರಿಕ ಗುಣಮಟ್ಟ ಭರವಸಾ ಕೋಶದ ವತಿಯಿಂದ ಭಾರತ ಸಂವಿಧಾನ ಕುರಿತ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು.
ತುಮಕೂರಿನ ವಿಶ್ವವಿದ್ಯಾಲಯದ ಕಲಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಪಾದ್ ಕುಲಕರ್ಣಿ ಪ್ರಾಧ್ಯಾಪಕರು ಇವರು ವಿಶೇಷ ಉಪನ್ಯಾಸವನ್ನು ನಡೆಸಿಕೊಟ್ಟರು. ಭಾರತದ ಸಂವಿಧಾನವೇ ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ನಮ್ಮ ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಸಂವಿಧಾನದ ಪಾಲು ಬಹಳ ದೊಡ್ಡದು. ಇದರ ಇತಿಹಾಸ ಬಹಳ ದೊಡ್ಡದು. ಇದರ ಮಹತ್ವದಿಂದಾಗಿ ಭಾರತ ಪ್ರಪಂಚದ ಮುಖ್ಯ ದೇಶಗಳಲ್ಲಿ ಒಂದಾಗಿದೆ ಎಂಬುದನ್ನು ಕುಲಕರ್ಣಿಯವರು ಸೋದಾಹರಣವಾಗಿ ವಿವರಿಸಿದರು. ಉಪನ್ಯಾಸದ ನಂತರ ಸಂವಾದ ಕೂಡ ಇತ್ತು. ವಿದ್ಯಾರ್ಥಿಗಳು ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜ್ಯೋತಿ ನಗರದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇಂದು ದಿನಾಂಕ 19/9/2018 ಜ್ಯೋತಿ ನಗರದ ಗಣೇಶನ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣೇಶನ ವಿಸರ್ಜನಾ ಕಾರ್ಯಕ್ರಮದ ಪ್ರಯುಕ್ತ ಶಿರಾನಗರದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿ ಮೆರವಣಿಗೆಯನ್ನು ಮಾಡಲಾಗಿತ್ತು. ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.